ಹಾಯ್, ನಿಮಗೆ ಗೊತ್ತಿರೋಂಗೆ ನಾನು ಶ್ವೇತಾ. ಇದು ನನ್ನ ಯೂಟ್ಯೂಬ್ ಚಾನಲ್ ಕ್ವಿಕ್ ಫ್ಯಾಕ್ಟ್ಸ್ ಅಫಿಷಿಯಲ್. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದೇ, ಅದಕ್ಕಿಂತ ಮುಂಚೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು, ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬನ್ನಿ, ತಡ ಮಾಡಿದೆ ಶುರು ಮಾಡೋಣ. ನೋಡಿ, ಇವಾಗ ನಾನು ಈ ಥರ ಬ್ಯಾಂಗಲ್ ಸೆಟ್ ಮಾಡ್ತಾ ಇದ್ದೀನಿ. ಆ ಕಡೆ ಈ ಕಡೆ ಮೀಡಿಯಮ್ಮು ಒಂಚೂರು ದೊಡ್ಡದು ಮಧ್ಯದಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ದಾರ ಸುತ್ತಕೊಂಡಿದ್ದೀನಿ. ಯಾವ ಥರ ಕಾಣತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಈ ಥರ ಕಾಣತ್ತೆ ನಿಮಗೆ. ಆ ಕಡೆ ಈ ಕಡೆ ಗೋಲ್ಡು, ಮಧ್ಯದಲ್ಲಿ ಪಿಂಕ್ ದಾರ ಸುತ್ತಕೊಂಡಿದ್ದೀನಿ. ಇದ್ರ ಮೇಲೆ ಗೋಲ್ಡ್ ಬೀಡ್ ಕೂರಿಸ್ತೀನಿ. ಈ ಸಣ್ಣದೇನಿದೆ ಇದ್ರ ಮೇಲೆ ಗೋಲ್ಡ್ ಬೀಡ್ ಕೂರಿಸ್ತೀನಿ. ಹೆಂಗೆ ಕಾಣತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ, ಮತ್ತು ಹೆಂಗೆ ಕೂರಿಸ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನು ಬ್ಯಾಂಗಲಿಗೆ ದಾರ ಸುತ್ತ ತೋರಿಸಿದ್ದೆ. ಈ ಬ್ಯಾಂಗಲ್ಗೆ ಹೆಂಗೆ ಡೆಕೋರೇಟ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ನಾರ್ಮಲ್ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ತೀನಲ್ಲ, ಅದೇ ಫ್ಯಾಬ್ರಿಕ್ ಗ್ಲೂನೇ ಸುತ್ತ ಇದು ಸುತ್ತ ಹಾಕ್ಕೊಬೇಕು. ನೀವು ಒಂದು ಸ್ವಲ್ಪ ಸ್ವಲ್ಪನೇ ಬೇಕಾದ್ರೂ ಹಾಕ್ಕೊಳ್ಬೋದು, ಅಥವಾ ಒಟ್ಟಿಗೆ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಬೋದು. ನೋಡಿ, ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಸುತ್ತ ಹಾಕ್ಕೊಂಡು ಹೋಗಿ. ಈ ಥರ ಫುಲ್ ಬ್ಯಾಂಗಲ್ ಹಾಕ್ಬಿಡಿ, ಯಾಕೆ ಅಂದರೆ ಇದು ಬೀಡ್ ಕೂರಿಸ್ತೀವಿ. ಅದು ಹೆಂಗೆ ಅಂತ ತೋರಿಸ್ತೀನಿ ಇವಾಗ ನೋಡಿ. ಈ ಥರ ಸುತ್ತ ಗ್ಲೂ ಹಾಕ್ಬಿಡಿ. ಆಯ್ತು, ಇನ್ನೊಂದು ಚೂರು ಹಾಕಿದ್ರೆ ಹಾಗೆ ಹೋಯ್ತು. ನೋಡಿ, ಸುತ್ತ ಹಾಕಾದ್ಮೇಲೆ ಕರೆಕ್ಟಾಗಿ ಈ ಥರ ಇಟ್ಟುಬಿಡಿ ನೆಲದ ಮೇಲೆ. ಇಟ್ಟುಬಿಟ್ಟು ನೆಲದ ಮೇಲೆ ಅಥವಾ ಫ್ಲಾಟ್ ಸರ್ಫೇಸ್ ಮೇಲೆ ಇಟ್ಟುಬಿಟ್ಟು, ಇವಾಗ ನಾನು ಈ ಥರ ದಾರ ತಗೊಂಡಿದ್ದೀನಿ, ದಪ್ಪ ಇರೋ ದಾರ ತಗೊಂಡಿದ್ದೀನಿ. ಈ ದಾರ ಯಾವುದು ಅಂದರೆ ನಿಮ್ಗೆ ಅಂಗಡೀಲಿ ಈ ಥರ ಸಿಗತ್ತೆ, ಈ ಥರ ಸಿಗತ್ತೆ ನಿಮ್ಗೆ ಅಂಗಡೀಲಿ. ಇಲ್ಲ ಅಂದರೆ ಥಿಕ್ನೆಸ್ ಇರೋ ಯಾವ ದಾರ ಆದರೂ ಹಾಕ್ಕೊಳ್ಬೋದು ನೀವು. ಮತ್ತು ನಾನು ಇದಕ್ಕೆ ಒಂದು ಸ್ವಲ್ಪ ಬಿಗ್ ಸೈಜ್ ಗೋಲ್ಡ್ ಬೀಡೇ ಯೂಸ್ ಮಾಡಿದ್ದೀನಿ, ಫೇಡೆಡ್ ಗೋಲ್ಡ್ ಬೀಡು. 46 ಬೀಡ್ಸ್ ಆಗುತ್ತೆ ಒಂದು ಬಳೆ ಸುತ್ತ ಹಾಕೋಕ್ಕೆ. ಈ ದಾರಕ್ಕೇನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನೀವು ಒಂದೊಂದೇ ಕೂರ್ಸಕ್ಕೆ ಹೋದರೆ ಒಂದು ಕೂರಿಸಿ ಇನ್ನೊಂದು ಇಡೋ ಅಷ್ಟೊತ್ತಿಗೆ ಇನ್ನೊಂದು ಬಿದ್ದೋಗುತ್ತೆ. ಹಿಂದ್ಗಡೆ ಯಾವ್ದು ಕೂರಿಸಿರ್ತೀರೋ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಮತ್ತು ತುದಿ ಒಂದು ಸ್ವಲ್ಪ ಇಷ್ಟು ದಾರ ಎಕ್ಸ್ಟ್ರಾನೇ ಬಿಟ್ಟಿದ್ದೀನಿ. ನೋಡಿ, ಇದು ಸುತ್ತ ಹಿಂಗೆ ಕೂರಿಸ್ಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಹಿಂಗೆ ಕೂರಿಸ್ಬೇಕು. ಹಿಂಗೆ ಇಟ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ ಬ್ಯಾಂಗಲ್ನ. ನೋಡಿ, ಈ ಥರ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಿ ಬಿಟ್ಬಿಡ್ಬೇಕು. ಈ ಥರ ಮಾಡಿಬಿಟ್ಟು ಡ್ರೈ ಆದಮೇಲೆ ಹೆಂಗೆ ಕಾಣತ್ತೆ ಅನ್ನೋದು ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಎಕ್ಸ್ಟ್ರಾ ದಾರ ನೀವೇನು ಬಿಟ್ಟಿರ್ತೀರ ಅದು ಹಾಗೆ ಇರಲಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಅದನ್ನ ಒಳಗಡೆ ಸ್ಟಿಕ್ ಮಾಡಿಬಿಡಿ. ಸ್ಟಿಕ್ ಮಾಡೋದ್ರಿಂದ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗುತ್ತೆ. ಆದರೂ ಇದು ಗ್ಯಾರಂಟಿ ಇಲ್ಲ ಬಿದ್ದೋಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ, ಒಂದು 4 ಎಳೆ ದಾರ ತಗೊಂಡು ಈ ಬೀಡ್ 2 ಬೀಡ್ ಮಧ್ಯೆ ಏನು ಜಾಗ ಇರುತ್ತೆ ಅದಕ್ಕೆ ಸುತ್ತಕೊಂಡು ಬನ್ನಿ. ಅವಾಗ ಡೆಕೋರೇಟು ಇನ್ನೂ ತುಂಬ ಚೆನ್ನಾಗಿ ಡೆಕೋರೇಟ್ ಆಗುತ್ತೆ. ಆಮೇಲೆ ನಿಮಗೆ ಸ್ಟ್ರೆಂತ್ ಅಂದರೆ ಸ್ವಲ್ಪ ಫಿಟ್ಟಾಗೂ ಕೂರತ್ತೆ ಬೀಡ್ಸ್ ಎಲ್ಲ. ನಿಮಗೇನು ಒಳಗಡೆ ದಾರ ಏನಿದೆ ಅದು ಕಾಣೋದೂ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ಇದು ಗ್ಯಾರಂಟಿ ಇಲ್ಲ ಬಿದ್ದೋಗುತ್ತೆ ಅನ್ಸಿದ್ರೆ ಆ ಥರ ಬೇಕಾದ್ರೂ ಮಾಡ್ಬೋದು. ಇದು ಫುಲ್ ಆದ್ಮೇಲೆ ಹೆಂಗೆ ಕಾಣತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ನೋಡಿ, ಫಸ್ಟ್ ಬ್ಯಾಂಗಲ್ ಮಾಡೋದು ತೋರಿಸಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಗಟ್ಟಿಯಾಗಿ ಸ್ಟಿಫ್ ಆಗಿದೆ, ಸ್ಟಿಫ್ ಆಗಿ ಕೂತಿದೆ, ಎಲ್ಲೂ ನಿಮಗೆ ಗ್ಲೂ ಕಾಣಲ್ಲ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಇಲ್ಲಿ ಒಳಗಡೆ ಸ್ವಲ್ಪ ದಾರ ಬಿಟ್ಕೊಂಡಿರಿ ಅಂತ ಹೇಳಿದ್ನಲ್ಲ, ನೋಡಿ ಇದಕ್ಕೇನೆ ಇದು ಒಳಗಡೆ ಸ್ಟಿಕ್ ಮಾಡಿಬಿಟ್ರೆ ಸ್ಟಿಫ್ ಆಗಿರುತ್ತೆ. ಮತ್ತು ಈ ದಾರ ಕಾಣೋದು ಇಲ್ಲ ನಿಮಗೆ, ಯಾಕೆ ಅಂದರೆ ಮಧ್ಯ ದೊಡ್ಡ ಬ್ಯಾಂಗಲ್ ಬರುತ್ತಲ್ಲ ಅದಕ್ಕೋಸ್ಕರ. ಈ ಬ್ಯಾಂಗಲ್ ಹೆಂಗೆ ಮಾಡ್ತೀನಿ ಅಂದರೆ, ನಾರ್ಮಲ್ ದಾರ ಸುತ್ತದೆಲ್ಲ ತೋರಿಸಿದ್ನಲ್ಲ, ಕ್ರಿಸ್ಟಲ್ ಚೈನು, ಅದಾದಮೇಲೆ ಗೋಲ್ಡ್ ಚೈನು, ಮತ್ತೆ ಕ್ರಿಸ್ಟಲ್ ಚೈನು, ಮತ್ತೆ ಗೋಲ್ಡ್ ಚೈನ್ ಹಾಕಿದ್ದೀನಿ. ಇವಾಗ ಮತ್ತೆ ಕ್ರಿಸ್ಟಲ್ ಚೈನ್ ಹಾಕ್ತೀನಿ, ಫುಲ್ ಬ್ಯಾಂಗಲ್ ಹಂಗೆ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಕ್ರಿಸ್ಟಲ್ ಚೈನ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಈ ಎಡ್ಜಿಗೆ ಬರಬೇಕು, ಹುಷಾರಾಗಿ ಹಾಕಿ ಇದನ್ನ ನೋಡಿ. ಈ ಥರ ಗ್ಲೂ ಹಾಕ್ಕೊಂಡು ಹೋಗಿ, ಅಂದರೆ ಫುಲ್ ಹಾಕ್ಬೇಡಿ, ಒಂದು ಸ್ವಲ್ಪ ದೂರದವರೆಗೂ ಮಾತ್ರ ಗ್ಲೂ ಹಾಕಿ. ಹಿಂಗೆ ಹಾಕ್ಬಿಟ್ಟು ಕ್ರಿಸ್ಟಲ್ ಚೈನ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಲ್ಲ ಅದೇ ಕ್ರಿಸ್ಟಲ್ ಚೈನು, ಅದನ್ನು ಹಿಂಗೆ ಇಟ್ಕೊಂಡು ಹೋಗಬೇಕು. ಹುಷಾರಾಗಿ ಎಡ್ಜಿಗೆ ಬರಲಿ, ಇದು ಎಲ್ಲೂ ಕಿತ್ತು ಹೋಗೋದು ಎಲ್ಲ ಆಗಬಾರ್ದು. ನೋಡಿ, ಈ ಥರ ಎಡ್ಜಿಗೆ ಹಿಂಗೆ ಬರಬೇಕು, ಎಲ್ಲಿಗೆ ಬಿಟ್ಟಿರ್ತೀರೋ ಅಲ್ಲಿಂದ ಮತ್ತೆ ಗ್ಲೂ ಹಾಕ್ಕೊಂಡು ಫುಲ್ ಬ್ಯಾಂಗಲ್ ಅದೇ ಥರ ಮಾಡ್ಕೊಂಡು ಹೋಗ್ತೀರಾ. ಇವಾಗ ನಿಮಗೆ ಗ್ಲೂ ಕಾಣತ್ತೆ, ಬಟ್ ಡ್ರೈ ಆದಮೇಲೆ ನಿಮ್ಗೆ ಏನು ಗ್ಲೂ ಕಾಣಲ್ಲ. ನೋಡಿ, ಈ ಥರ ಸ್ಟಿಕ್ ಮಾಡ್ಕೊಂಡು ಹೋಗ್ತೀರಾ. ನೋಡಿ, ಇಲ್ಲಿವರೆಗೂ ಸ್ಟಿಕ್ ಆಯಿತು, ಇಲ್ಲಿಂದ ಮುಂದೆ ಗ್ಲೂ ಹಾಕಿಲ್ಲ ನಾನು.
ಇವಾಗ ಹಾಕ್ಬಿಟ್ಟು ಮುಂದೆ ಸ್ಟಿಕ್ ಮಾಡ್ತೀನಿ. ಇದೇ ಥರ ಫುಲ್ ಸ್ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಹೆಂಗೆ ಕಾಣುತ್ತೆ ಫುಲ್ ಸ್ಟಿಕ್ ಆದಮೇಲೆ ಅಂತ ತೋರಿಸ್ತೀನಿ. ಡ್ರೈ ಆದಮೇಲೆ ನಿಮಗೆ ಗ್ಲೂ ಏನು ಕಾಣಲ್ಲ, ಜಸ್ಟ್ ಕೋಟಿಂಗ್ ಥರ ಇರುತ್ತೆ ಒಂದು, ಅಷ್ಟೇ ಒಂದು ಕೋಟಿಂಗ್ ಥರ ಇರುತ್ತೆ. ಬ್ಯಾಂಗಲ್ ಮೇಲೆ ಸಿಲ್ಕ್ ಥ್ರೆಡ್ ಏನಿದೆ ಬ್ಯಾಂಗಲ್ ಸುತ್ತಿರೋದು, ಅದ್ರ ಮೇಲೆ ಒಂದು ಕೋಟಿಂಗ್ ಥರ ಇರುತ್ತೆ ನೋಡಿ. ಇಲ್ಲೆಲ್ಲ ಗ್ಲೂ ಹಾಕಿ ನಿಮಗೆ ಇವಾಗ ಕಾಣ್ತಾ ಇದೆ, ಬಟ್ ಡ್ರೈ ಆದಮೇಲೆ ನಿಮಗೆ ಕಾಣೋದೇ ಇಲ್ಲ ನೋಡಿ. ಇವಾಗ ಮಿಡಲ್ ಬ್ಯಾಂಗಲ್ ಏನಿದೆ ಫುಲ್ ಮಾಡಾಗಿದೆ ನೋಡಿ, ತುಂಬ ಚೆನ್ನಾಗಿ ಎಷ್ಟು ಶೈನಿಂಗಾಗಿ ಕಾಣ್ತಾ ಇದೆ ನೋಡಿ, ತುಂಬ ಶೈನಿಂಗ್ ಬಂದಿದೆ. ಮತ್ತು ಸೈಡಲ್ಲೂ ನೋಡ್ಬೋದು ತುಂಬ ಪರ್ಫೆಕ್ಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಫಸ್ಟ್ ಬ್ಯಾಂಗಲ್ ಏನು ಮಾಡಿದ್ವಿ ನೋಡಿ, ಈ ಥರ ಬರುತ್ತೆ ಸೆಟ್ಟು. ಇದು ಹಿಂಗೆ ಮಧ್ಯಕ್ಕೆ ಹೋಗುತ್ತೆ ಮತ್ತು ಇದು ಈ ಥರ ಬರುತ್ತೆ ನೋಡಿ, ಹಿಂಗೆ ಕಾಣುತ್ತೆ. ಆದರೆ ಇದಕ್ಕೆ ಫಸ್ಟ್ ಮಾಡಿದ್ದಕ್ಕೆ ಇನ್ನೂ ಪ್ರೊಟೆಕ್ಷನ್ ಬೇಕು ಅಂದರೆ ನಾಲ್ಕು ಎಳೆ ದಾರದಲ್ಲಿ ಸುತ್ಕೊಳ್ಬೋದು ಅಂತ ಹೇಳಿದ್ದೆ. ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ನಾಲ್ಕು ಎಳೆ ದಾರ ತೊಗೊಂಡಿದ್ದೀನಿ, ಅದೇ ಫೇಡೆಡ್ ಗೋಲ್ಡ್ ಕಲರೇ ತೊಗೊಂಡಿದ್ದೀನಿ, ಮತ್ತು ತುದಿ ಗ್ಲೂ ಹಾಕ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿ ಎಲ್ಲಿ ದಾರ ಒಳಗಡೆ ಸ್ಟಿಕ್ ಮಾಡಿದ್ವೋ, ಎಲ್ಲಿ ಕಾಣ್ತಾ ಇತ್ತೋ ಅಲ್ಲಿಗೆ ಇನ್ನೊಂಚೂರು ಗ್ಲೂ ಹಾಕ್ಬಿಟ್ಟು ಇದನ್ನು ಸ್ಟಿಕ್ ಮಾಡ್ಕೊತೀನಿ. ನಾಲ್ಕು ಎಳೆ ದಾರ ಏನಿದೆ ಅದನ್ನು ಸ್ಟಿಕ್ ಮಾಡ್ಕೊತೀನಿ ನೋಡಿ. ಹಿಂಗೆ ಸ್ಟಿಕ್ ಮಾಡಾದ್ಮೇಲೆ ಫಸ್ಟು ಒಂದಕ್ಕೆ ಹಾಕ್ತೀನಿ, ಈ ಥರ ಹಾಕಿ ಈ ಥರ ಒಳಗಡೆಯಿಂದ ಎಳ್ಕೊಳ್ಬೇಕು. ಹಿಂಗೆ ಎಳ್ಕೊಂಡು ಎರಡೆರಡಕ್ಕೆ ಬಿಟ್ಟು ಹಾಕ್ತೀನಿ ಆಮೇಲೆ ಆಮೇಲೆ ನೋಡಿ, ಇಲ್ಲಿ ಎರಡಿದೆಲ್ಲ ಎರಡಕ್ಕೆ ಬಿಟ್ಟು ಹಿಂಗೆ ಎಳಿತೀನಿ, ಮತ್ತು ಇವೆರಡು ಬೀಟ್ ಬಿಟ್ಟು ಹಿಂಗೆ ಎಳಿತೀನಿ. ಸ್ಟಿಫಾಗಿ ಬರುತ್ತೆ, ಈ ಥರ ಮಾಡೋದ್ರಿಂದ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ಸ್ಟಿಫ್ನೆಸ್ಸು ಬರುತ್ತೆ ನೋಡಿ. ಮತ್ತೆ ಇದಕ್ಕೆ ಹಾಕಿ ಹಿಂಗೆ ಎಳ್ಕೊತೀನಿ ನೋಡಿ. ಇದೇ ಥರ ಫುಲ್ ಬ್ಯಾಂಗಲ್ ಮಾಡ್ತೀನಿ. ಫುಲ್ ಬ್ಯಾಂಗಲ್ ಮಾಡಾದ್ಮೇಲೆ ಹಿಂಗೆ ಕಾಣತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಒಂದ್ಸಲ ಹಿಂಗೆ ಟೈಟಾಗಿ ಎಳಿಬೇಕು ಅವಾಗವಾಗ ನೋಡಿ. ಹಿಂಗೆ ಹಾಕ್ತೀನಿ ಮತ್ತೆ ಎಳಿತೀನಿ, ಎರಡೆರಡು ಬೀಡು, ಒಂದು ಬಿಟ್ಟು ಇನ್ನೊಂದು ಬೀಡು ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹಾಕ್ತೀನಿ ನೋಡಿ. ಈ ಥರ ಹಾಕ್ಬಿಟ್ಟು ಹಿಂಗೆ ಎಳಿತೀನಿ. ಇದೇ ಥರ ಫುಲ್ ಬ್ಯಾಂಗಲ್ ಮಾಡ್ತೀನಿ. ಫುಲ್ ಬ್ಯಾಂಗಲ್ ಆದ್ಮೇಲೆ ಹೆಂಗೆ ಕಾಣತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನೋಡಿ. ಅದೇ ಥರ ದಾರ ಸುತ್ತಿದ್ದೀನಿ, ನಿಮಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಎರಡೆರಡಕ್ಕೆ ಅದೇ ಥರ ದಾರ ಸುತ್ತಕೊಂಡು ಹೋಗಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಷಿಂಗು. ಮತ್ತು ಗ್ರೀನ್ ಥ್ರೆಡ್ ಏನು ಹಾಕಿದ್ವಿ ನಾವು, ಇದು ಬೀಡ್ ಹಾಕಿದ್ರು ಥ್ರೆಡ್ಡು, ಅದು ನಿಮಗೆ ಇವಾಗ ಕಾಣೋದೇ ಇಲ್ಲ ನೋಡಿ, ನೀಟಾಗಿ ಬಂದಿದೆ. ಇವಾಗ ಸೆಟ್ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಕಾಣುತ್ತೆ ನಿಮಗೆ ಸೆಟ್ಟು, ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಆಮೇಲೆ ಯಾವುದೇ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡೋದಾದ್ರು ಫೇಲ್ ಕ್ಲಿಕ್ ಹಾಕ್ಬೇಡಿ, ಯಾಕೆ ಅಂದರೆ ಫೇಲ್ ಕ್ಲಿಕ್ ಹಾಕಿದಾಗ ಸ್ಪ್ರೆಡ್ ಆಗುತ್ತೆ, ಸಿಲ್ಕ್ ಥ್ರೆಡ್ ಮೇಲೆ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಅದು ಚೆನ್ನಾಗಿ ಕಾಣಲ್ಲ. ಕಲರ್ ಯಾವುದೇ ಕಲರ್ ಹಾಕಿದ್ರು ಸಿಲ್ಕ್ ಥ್ರೆಡ್ಡು ಬಳೆ ಮಾಡೋಕ್ಕೆ ಯಾವುದೇ ಹಾಕಿದ್ರು ಅದು ಸ್ಪ್ರೆಡ್ ಆಗಿಬಿಟ್ಟು ಕಲರ್ ಚೇಂಜ್ ಆಗೋಗುತ್ತೆ. ಅದು ಮಾತ್ರ ಮಾಡಲೇಬೇಡಿ, ಫೇವಿಕ್ ಯೂಸೇ ಮಾಡಬೇಡಿ ನೀವು ಇದು ಮಾಡ್ಬೇಕಾದ್ರೆ, ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಮಾಡಬೇಕಾದ್ರೆ ಫೇವಿಕ್ ಯೂಸೇ ಮಾಡಬೇಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಬೇಕಾದ್ರೆ ನೀವು ಹ್ಯಾಂಗಿಂಗ್ ಬೇಕಾದ್ರೂ ಮಾಡ್ಕೊಳ್ಬೋದು, ಹ್ಯಾಂಗಿಂಗ್ ಬೇಡ ಅಂದಿದ್ದಾರೆ ಕಸ್ಟಮರು, ಅದಕ್ಕೋಸ್ಕರ ಹ್ಯಾಂಗಿಂಗ್ ಮಾಡ್ತಾ ಇಲ್ಲ. ಇದಕ್ಕೆ ನೋಡಿ ಫುಲ್ ಗ್ರ್ಯಾಂಡಾಗಿ ಕಾಣ್ತಾ ಇದೆ, ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ನೋಡಿ. ಅದೇ ಥರ ಇನ್ನೊಂದು ಸೆಟ್ ಮಾಡಿದ್ದೀನಿ. ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡುವಂಥ ಡಿಸೈನ್ ಇದು, ಆದರೆ ಲುಕ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸ್ಯಾರಿಗೆ ಬೇಕಾದ್ರೂ ಹಾಕ್ಬೋದು ಇದನ್ನು, ಅನಾರ್ಕಲಿ ಸ್ಯಾರಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಕೆಳಗಡೆ ಇಟ್ಟು ತೋರಿಸ್ತೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸೊಬ್ಬರಾಗಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಿಂದ ನಾ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಹೊಸದಾಗಿ ಅಥವಾ ಇನ್ಫಾರ್ಮೇಟಿವ್ ಆಗಿ ತೊಗೊಂಡು ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.